ಹೀಗೆ ಉದ್ದವಾಗಿ ರೈಲಿನ ಕಾರದಲ್ಲಿರೋ ಸರ್ಕಾರಿ ಶಾಲೆ, ಶಾಲೆಯ ಪಕ್ಕದಲ್ಲಿ ನಿಂತಿರೋ ಬಸ್ನಂತ ಕಾಣುವ ಮತ್ತೊಂದು ಕೊಠಡಿ, ಇನ್ನು ಇವುಗಳ ಮಧ್ಯೆ ಮತ್ತೆ ಆಕರ್ಷಣೆಯಾಗೋ ಮೆಟ್ರೋ ರೈಲಿನ ಕಟ್ಟಡ. ಅಂದ ಹಾಗೆ ಈ ರೀತಿ ಕಂಡು ಬರ್ತಾ ಇರೋದು ಯಾವುದೋ ಪ್ರೈವೇಟ್ ಸ್ಕೂಲ್ನಲ್ಲಿ ಅಲ್ಲ, ಬದಲಾಗಿ ಸರ್ಕಾರಿ ಶಾಲೆಯಲ್ಲಿ. ಹೌದು, ಇಂಥದ್ದೊಂದು ಅಪರೂಪದ ಕಣ್ಮನ ಸೆಳೆಯುವ ಶಾಲೆ ಕಂಡುಬರುವುದು ಬಾಗಲಕೋಟೆಯಲ್ಲಿ. ನಗರದ ಶಾಸಕರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ನಂಬರ್ 4ರಲ್ಲಿ ಈ ರೀತಿಯಾದ ಕಲರ್ ಕಲರ್ ಪೇಂಟಿಂಗ್ ಮಾಡಲಾಗಿದೆ. ಈ ಶಾಲೆಯಲ್ಲಿ 1ರಿಂದ 8ನೇ ತರಗತಿಯವರೆಗೆ ಕಲಿಕೆ ಇದ್ದು 260ಕ್ಕೂ ಅಧಿಕ ಮಕ್ಕಳಿದ್ದಾರೆ. ಶಾಲೆಗೆ ಬಂದರೆ ಸಾಕು, ಇಲ್ಲಿ ಮೊದಲಿಗೆ ಕೈಬಿಸಿ ಕರೆಯೋದು ಉದ್ದನೆಯ ರೈಲು. ಇಡೀ ಶಾಲೆಯ ತರಗತಿಗಳನ್ನೇ ಟ್ರೈನ್, ಬಸ್ ಮತ್ತು ಮೆಟ್ರೋ ವಿನ್ಯಾಸದಲ್ಲಿ ಪೇಂಟಿಂಗ್ ಮಾಡಲಾಗಿದೆ. ನಗರದ ಪೇಂಟ್ ಶಾಪ್ ಮಾಲೀಕರಾಗಿರುವ ಜಾಲವಾದಿ ಎಂಬುವರು ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿದ್ದು ಇದಕ್ಕೆ ಬರೋಬ್ಬರಿ 1 ಲಕ್ಷಕ್ಕೂ ಅಧಿಕ ಮೊತ್ತದ ಪೇಂಟ್ ಕೊಡಿಸಿದ್ದಾರೆ. ಅಲ್ಲದೆ ಜಾಲವಾದಿ ಎಂಬುವರು ಕನ್ನಡ ಶಾಲೆಗಳ ಉಳಿವಿಗಾಗಿ 7 ಶಾಲೆಗಳಿಗೆ ಬಣ್ಣ ಹಚ್ಚಿಸಿ ಕೊಡ್ತಾ ಇದ್ದಾರೆ. ಒಂದೆಡೆ ಶಾಲೆಗೆ ಬಣ್ಣದ ವೈಭವ, ಮತ್ತೊಂದೆಡೆ ಶಿಕ್ಷಣ ಪ್ರೇಮಿಯೊಬ್ಬರ ಸಾಮಾಜಿಕ ಸೇವೆಯು ಕನ್ನಡ ಶಾಲೆಯಲ್ಲಿ ಹೆಚ್ಚು ಮಕ್ಕಳ ಪ್ರವೇಶಕ್ಕೆ ಕಾರಣವಾಗಿದೆ. ಅನೇಕ ಕನ್ನಡ ಶಾಲೆಗಳಿಗೆ ನಾನು ಪೇಂಟ್ ಅಂಗಡಿ ಮಾಲೀಕನಿದ್ದರೂ ಕೂಡ ಕನ್ನಡ ಶಾಲೆಗಳಿಗೆ, ಅಂದರೆ ಈಗ ನಂದು ಇದು 7ನೇ ಕನ್ನಡ ಶಾಲೆ, ನಾನು ಬಣ್ಣ ಕೊಡ್ತಾ ಇರೋದು ಫ್ರೀ ಒಳಗೆ ಬಣ್ಣ ಕೊಡ್ತೀನಿ ನಾನು. ಮೊದಲೇದಾಗಿ ಈ 4ನೇ ನಂಬರ್ ಶಾಲೆ ಬಗ್ಗೆ ಹೇಳೋದಾದರೆ, ಹೆಡ್ ಮಾಸ್ಟರ್ ಆದ ಸಣ್ಣ ತಂಗಿಯವರು ನನ್ನ ಅಂಗಡಿಗೆ ಬಂದು, ಇಲ್ಲ ನಮ್ಮದೊಂದು ಹಳೆ ಶಾಲೆ ಐತಿ, 15 ವರ್ಷದಿಂದ ಬಣ್ಣನ ಕಂಡಿರಲಿಲ್ಲ, ಅದಕ್ಕೆ ಅಂಥ ಚಂದನ ಬಗ್ಗೆ ನಾವು ಭಾಳಷ್ಟು ಕೇಳಿವಿ ಮಾರ್ಕೆಟಲ್ಲಿ, ನೀವು ಈ ಶಾಲೆಗೆ ಏನಾದರೂ ಕೊಡುಗೆ ಕೊಡೋಕ್ಕೆ ಸಾಧ್ಯ ಐತೆ ಅಂತ ಕೇಳಿದಾಗ, ಸರ್ ಅದು 8 ಲಕ್ಷ ಖರ್ಚಾಗಲಿ ಈ ಶಾಲೆಗೆ ನಾವು ಕೊಡಲಿಕ್ಕೆ ನಾನು ಉತ್ಸುಕತೆ ಐತಿ, ಮೇಲಾಗಿ ನಾನು ಇದೇ ಶಾಲೆಯಲ್ಲಿ 1ನೇ ತರಗತಿಯಿಂದ 7ನೇ ತರಗತಿ ತನಕ ನಾನು ಕಲ್ತಿರೋದ್ರಿಂದ, ವಿಶೇಷವಾಗಿ ನನಗೆ ಆಸಕ್ತಿ ಈ ಶಾಲೆ ಮೇಲೆ ಇರೋದ್ರಿಂದ, ಈ KVS ನಂಬರ್ 4 ಶಾಲೆಗೆ ನನ್ನ ಮುತುವರ್ಜಿ ಅಂದರೆ ಹೆಚ್ಚಿನ ಕಾಳಜಿ ವಹಿಸಿ ನಾನು ಈ ಶಾಲೆಗೆ ನಾನು ಬಣ್ಣ ಕೊಡಲಿಕ್ಕೆ ನಾನು ಖುಷಿಯಿಂದ ಕೊಟ್ಟಿದ್ದೇನೆ ಅಂತ ಹೇಳ್ಬೋದು ಇವತ್ತಿನ ದಿವಸ. ಸರ್, ಈಗ ಎಲ್ಲೆಲ್ಲಿ ನೀವು ಮತ್ತೆ ಇದರ ಜೊತೆ ಜೊತೆಗೆ ಅಂದರೆ ಇದಕ್ಕಿಂತ ಮುಂಚೆ ಕೂಡ ನಾನು ಉರ್ದು ಶಾಲೆ ಅಂತಿದೆ, ಯಾವುದು ಶೆಡ್ ಇದೆಯಲ್ಲ ಅದು ನವನಗರದ, ಆ ಶೆಡ್ ಏರಿಯಾದಲ್ಲಿ ಬರುವಂಥ ಉರ್ದು ಶಾಲೆ ಪ್ರಪ್ರಥಮವಾಗಿ ಅಲ್ಲಿ ಭಾಳಷ್ಟು ಆ ಶಾಲೆಯದು ಭಾಳಷ್ಟು ಹೀನಾಯುವ ಸ್ಥಿತಿ ಇತ್ತು. ಅಲ್ಲಿ ಕುಡುಕರು ಜನ ಅಲ್ಲಿ ಬಂದು ಗ್ಲಾಸ್ ಬಡಿಯೋದು, ಆಮೇಲೆ ಕಿಟಕಿ ಬಾಗಿಲುಗಳನ್ನು ಮುರಿಯೋದು, ಆ ಥರ ಎಲ್ಲ ಸ್ಥಿತಿ ಇತ್ತು. ಇನ್ನು ಹೀಗೆ ಅಂದವಾಗಿರುವ ಶಾಲೆಯಲ್ಲಿ ಮಕ್ಕಳು ತರಗತಿಗೆ ಹೋದರೆ ಸಾಕು, ಟ್ರೈನ್ ಬೋಗಿಯೊಳಗೆ ಹೋದರೇನೋ ಅನ್ನೋ ಭಾವ ಕಾಣಿಸುತ್ತೆ. ಒಂದೆಡೆ ಇಂಜಿನ್, ಮತ್ತೊಂದೆಡೆ ಬೋಗಿಗಳು, ಬಾಗಿಲು ಕಿಟಕಿಗಳು ಮತ್ತು ಕಾಂಪೌಂಡ್ ಮೇಲಿರುವ ಕಲಿಕೆಯ ಪೇಂಟಿಂಗ್ ವರ್ಣರಂಜಿತವಾಗಿ ಕಾಣಸಿಗುತ್ತೆ. ಹೀಗಾಗಿ ಈ ಶಾಲೆಗೆ ಕೊರೋನಾ ಮಧ್ಯೆಯೂ ಈ ಬಾರಿ 1ನೇ ತರಗತಿಗೆ 60ಕ್ಕೂ ಅಧಿಕ ಮಕ್ಕಳು ಸೇರಿದಂತೆ ಒಟ್ಟು 260ಕ್ಕೂ ಅಧಿಕ ಮಕ್ಕಳು ಅಡ್ಮಿಷನ್ ಪಡೆದಿದ್ದಾರೆ. ಶಾಲೆಯ ಮುಖ್ಯೋಪಾಧ್ಯಾಯ ಸಂಗಮೇಶ್ ಅವರು ತಮ್ಮ ಮಗಳಿಗೆ ಸರ್ಕಾರಿ ಕೋಟಾದಡಿ MBBS ಸೀಟ್ ಸಿಕ್ಕ ಖುಷಿಯಲ್ಲಿ ಶಾಲೆಗೆ 60,000 ರೂಪಾಯಿ ದೇಣಿಗೆ ನೀಡಿದ್ದಾರೆ. ಅದನ್ನು ಬಣ್ಣ ಹಚ್ಚುವ ಲೇಬರ್ಗಳಿಗೆ ನೀಡಲಾಗಿದೆ. ಇನ್ನು ಇದರೊಟ್ಟಿಗೆ ಶಾಲೆಯ ಶಿಕ್ಷಕರು, ದಾನಿಗಳು ಕೂಡ ಸಹಾಯ ಮಾಡಿದ್ದಾರೆ. ಇಂಥ ಅಭಿವೃದ್ಧಿ ಕಾರ್ಯಗಳಿಂದ ಸರ್ಕಾರಿ ಶಾಲೆಗೆ ಶಾಲಾ ಮಕ್ಕಳ ಸಂಖ್ಯೆಯೂ ಹೆಚ್ಚುತ್ತಾ ಇದೆ ಅಂತಾರೆ ಶಾಲೆ ಮುಖ್ಯೋಪಾಧ್ಯಾಯ. ಇಲ್ಲಿ 1ರಿಂದ 8ನೇ ತರಗತಿಯವರೆಗೆ ಶಾಲೆ ಇದೆ. ನಾವು ಎಲ್ಲ ಮಕ್ಕಳಿಗೂ ಕೂಡ ಅನುಕೂಲ ಆಗಲಿ ಅನ್ನೋಂಥ ದೃಷ್ಟಿಯಿಂದ ಈ ಒಂದು ಬಣ್ಣದ ವ್ಯವಸ್ಥೆಯನ್ನು ಮಾಡಿದ್ವಿ, ಒಂದು ಕಡೆ ಮೆಟ್ರೋ ವ್ಯವಸ್ಥೆಯನ್ನು ಮಾಡಿದ್ವಿ, ಒಂದು ಕಡೆ ರೈಲು ಭೋಗಿಯನ್ನು ನೋಡಿದ ತಕ್ಷಣ ಮಕ್ಕಳು ಅಂದ ಚೆಂದ ಆಗಬೇಕು ಅಂತ ತಿಳ್ಕೊಂಡು, ಇನ್ನೊಂದು ಇವೆಲ್ಲ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಬಿಂಬಿಸ್ತಕ್ಕಂಥವು, ಮಕ್ಕಳಿಗೆ ಅಟ್ರಾಕ್ಷನ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ KSRTC ಬಸ್ ಅಂತ ಮಾಡಿದ್ವಿ. ಮತ್ತು ಇನ್ನು ನಲಿಕಲಿ ವಿಭಾಗದಲ್ಲಿ 1ನೇ ತರಗತಿಯಿಂದ 3ನೇ ತರಗತಿ ಮಕ್ಕಳು ಮೂರೂ ಕೂಡ ಕಲಿತಾರೆ ಅಲ್ಲಿ ತಂಡಗಳಲ್ಲಿ. ಹಾಗಾಗಿ ಅಲ್ಲಿಯೂ ಕೂಡ ಆ 1ನೇ ತರಗತಿಯಿಂದ 3ನೇ ತರಗತಿಗೆ ಏನೇನು ಕಲಿಕಾ ಸಾಮಗ್ರಿಗಳು ಬೇಕು ಅವೆಲ್ಲವನ್ನು ಕೂಡ ಇವರು ಉಚಿತವಾಗಿ ಕೊಟ್ಟಿರ್ತಕ್ಕಂಥ ಜಾಲವದೇವರ ಬಣ್ಣದಿಂದಲೇ ಅಲ್ಲಿ ನಾವು ಆ ಪೇಂಟನ್ನು ಮಾಡಿದ್ದೀವಿ. ಅದೇ ನಾನು ಯಾಕೆ ಕೊಟ್ಟೆ ಅಂತ, ನನ್ನ ಮಗಳು ಉಚಿತವಾಗಿ MBBS, ಒಬ್ಬ ಸರ್ಕಾರಿ ಶಾಲಾ ಶಿಕ್ಷಕನ ಮಗಳು ಉಚಿತವಾಗಿ MBBS ಪಡ್ಕೊಂಡಿದ್ದಾಳೆ ಅಂತಂದರೆ ಹೆಮ್ಮೆಯ ಸಂಗತಿ. ಹಾಗಾಗಿ ಅವಳ ಸವಿನೆನಪಿಗೋಸ್ಕರವಾಗಿ ನಾನು ನನ್ನ ಸ್ವಂತ ಖರ್ಚನ್ನು ಕೂಡ ಇದಕ್ಕೆ ಮಕ್ಕಳಿಗೆ 60,000 ರೂಪಾಯಿಯನ್ನು ಕೊಟ್ಟು ಬಣ್ಣದ ವ್ಯವಸ್ಥೆಯನ್ನು ಮಾಡಿದ್ದೀನಿ ಸರ್. ಅದು ಲೇಬರ್ ಚಾರ್ಜ್ ಅಂತ ತಿಳ್ಕೊಂಡು ಕೊಟ್ಟಿದೆ, ಯಾಕಂದರೆ ಬಣ್ಣ ದಾನಿಗಳು ಬಣ್ಣ ಕೊಡ್ತಾರೆ ಅದನ್ನು ಲೇಬರ್ ಚಾರ್ಜ್ ಜಾಸ್ತಿ ಆಗುತ್ತೆ ಅಂತ ದೃಷ್ಟಿಯಿಂದ ಅದು ಅವರಿಗೆ ಹೊರೆ ಆಗಬಾರ್ದು ಅಂತ ತಿಳ್ಕೊಂಡು ನಾನು ನನ್ನ ಸ್ವಂತ ಖರ್ಚಿನಲ್ಲೂ ಕೂಡ ಇದನ್ನ ಹಾಕಿ ಈಗ ಇದೇ ವರ್ಷ ಈ ಮಕ್ಕಳ ಸಂಖ್ಯೆ ಹೆಚ್ಚಾಗಿದ್ದು ಇದಕ್ಕೆ ಒಂದು ನಿದರ್ಶನ ಸರ್. ಅದಕ್ಕಾಗಿ ನಾನು ತುಂಬ ಖುಷಿಯಿಂದ ಎಲ್ಲ ದಾನಿಗಳನ್ನು ಈ ಸಂದರ್ಭದಲ್ಲಿ ನೆನೆಸಲಿಕ್ಕೆ ಬಯಸ್ತೀನಿ. ಸ್ಕೂಲಲ್ಲಿ ಮೆಟ್ರೋ ಟೈಪ್ ಮಾಡಿದ್ದಕ್ಕಾಗಲಿ ಮತ್ತು KSRTC ಬಸ್ಸನ್ನು ಮಾಡಿದ್ದಕ್ಕಾಗಲಿ ಈ ಶಾಂತಿನಗರದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ಇನ್ನಷ್ಟು ಸ್ಕೂಲ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ್ತಾ ಇದ್ದಾರೆ ಸರ್. ಆಮೇಲೆ ಇನ್ನಷ್ಟು ಸಂಖ್ಯೆಯಲ್ಲಿ ನಾ ಹೆಚ್ಚಿನ ಹೆಚ್ಚಂತ ಇನ್ನಷ್ಟು ಸಂಖ್ಯೆಯಿಂದ ಜಾಸ್ತಿ ಹುಮ್ಮಸ್ಸಿನಿಂದ ಸ್ಕೂಲಿಗೆ ಬರ್ತಾ ಇದ್ದಾರೆ ಮಕ್ಕಳು. ಆಮೇಲೆ ದಾನಿಗಳ ಜಲವಾದಿ ಅನ್ನೋರು 1 ಲಕ್ಷ ಅಮೌಂಟ್ ಹಾಕಿದ್ದಾರೆ ಸರ್. ಆಮೇಲೆ ಇನ್ನೂ ಟೀಚರ್ಸ್ಗಳು ತಮ್ಮ ವೈಯಕ್ತಿಕವಾಗಿ ಒಂದು 5,000ನೋ ಒಂದು 8,000ನೋ ಒಂದು 2,000ನೋ ತಮ್ಮ ವೈಯಕ್ತಿಕವಾಗಿ ಅವರು ಕೂಡ ದಾನಿಗಳ ರೂಪದಲ್ಲಿ ದಾನ ಮಾಡಿದ್ದಾರೆ ಸರ್. ಇನ್ನೂ ಎಷ್ಟು ಹೆಚ್ಚಿಗೆ ಬೆಳಿಬೇಕಂತ ತಿಳ್ಕೊಂಡು ಇನ್ನೂ 8th, 9th, 10th ವರೆಗೆ ಆದರೂ ಏನು ಅಡ್ಡಿ ಇಲ್ಲ ರೀ ಸರ್, ಇನ್ನಷ್ಟು ಹೆಚ್ಚಿಗೆ ಬೆಳಿಲ್ಲ ಅಂತ ತಿಳ್ಕೊಂಡು ನಾನು
ಒಟ್ಟಿನಲ್ಲಿ ಬಾಗಲಕೋಟೆಯ ಶಾಸಕರ ಮಾದರಿ ಸರ್ಕಾರಿ ಪ್ರಾಥಮಿಕ ಶಾಲೆ ನಂಬರ್ 4 ರಲ್ಲಿ ನಡೆದ ಪೇಂಟಿಂಗ್ ಕಾರ್ಯದಿಂದ ಸರ್ಕಾರಿ ಶಾಲೆಯೊಂದು ಖಾಸಗಿ ಶಾಲೆಗಳಿಗೆ ಸೆಡ್ ಹೊಡೆದು ಮಕ್ಕಳನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಇದರೊಟ್ಟಿಗೆ ಬಡ ಮಕ್ಕಳಿಗೆ ಉತ್ತಮ ಶೈಕ್ಷಣಿಕ ವ್ಯವಸ್ಥೆ ರೂಪಿಸುವಂತಾಗಲಿ ಅನ್ನೋದೇ ನಮ್ಮ ಆಶಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್